ಮಂತೊಂದು ಈ ಸಾನ್ನಿಧ್ಯದ ಅಪ್ಪಯ್ಯನ ಮಾಂಕಾಲಿನ ಮನಸಾರಿ ಸ್ತುತಿ ಮಂತೊಂದು ಶಿವಮೇಶ್ವರಿ ಕಬಡ್ಡಿ ಅಕಾಡೆಮಿದ ಸಹಭಾಗಿತ್ವದಲ್ಲಿ ಇವತ್ತು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಎರಡು ಸಾವಿರದ 2019 18 ವರ್ಷದ ಒಳಗಿನ ವಯೋಮಿತಿಯ 60 kg ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆ. ಅದಕ್ಕೋಸ್ಕರ ಇವತ್ತು ದಕ್ಷಿಣ ಜಿಲ್ಲಾ ಕಬಡ್ಡಿ ಚಾಂಪಿಯನ್ಶಿಪ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮೆಲ್ಲ ಅತಿಥಿ ಅಭ್ಯಾಗ್ಯತರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಒಂದು ಜಿಲ್ಲಾ ಚಾಂಪಿಯನ್ಶಿಪ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಓಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಚೇರ್ಮನ್ ಆಗಿರತಕ್ಕಂಥ ಶ್ರೀ ಓಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದಂಥ ಸನ್ಮಾನ್ಯ ಶ್ರೀ ಎಜಿ ಶೇಖರ್ ಆಗಮಿಸ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಇರ್ತದೆ. ಈ ಒಂದು ಜಿಲ್ಲಾ ಚಾಂಪಿಯನ್ಶಿಪ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯರು ಶಿವಮೇಶ್ವರ ದೇವಸ್ಥಾನದ ಮುಕ್ತೇಶ್ವರರು ಅಕಾಡೆಮಿಯ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ಲಾಲ್ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಪೋಷಕರು, ಶಿವಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಕರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಕೆ ಅತ್ತವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಾರೆ. ಆಡಳಿತ ಮಂಡಳಿಯ ಕೋಶಾಧಿಕಾರಿ ಗೌರವ ಸಲಹೆಗಾರದಂಥ ಸನ್ಮಾನ್ಯ ಶ್ರೀ ರಘುರಾಮ್ ಶೆಟ್ಟಿ ಅಕಾಡೆಮಿಯ ಅವರು ಕೂಡ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇವೆ. ಶ್ರೀಮದ ಸನ್ಮಾನ್ಯ ಶ್ರೀ ಸುನೀಲ್ ರೈ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇವೆ. ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇವೆ. ನೀವು ಕಬಡ್ಡಿ ಫೆಡರೇಷನ್ನ ಜಿಲ್ಲಾ ತೀರ್ಪುಗಾರರ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಉದಯ ಮಂಜುನಾಥ್ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇವೆ. ಮಹಾಕಾಳಿ ದೇವಸ್ಥಾನದ ಪ್ರಮುಖರಾದ ಸನ್ಮಾನ್ಯ ಹರೀಶಣ್ಣ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇವೆ. ಸ್ಟೇಟ್ ಬ್ಯಾಂಕ್ ಉದ್ಯೋಗಿ ಮಹಾಕಾಳಿ ದೇವಸ್ಥಾನದ ಅಕಾಡೆಮಿಯ ಪದಾಧಿಕಾರಿಯಾದ ದಿನಕರ್ ಶಿವಮೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಗಾಡ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅಕಾಡೆಮಿಯ ಕೋಶಾಧಿಕಾರಿಯಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ರೈ ಕಲ್ಲಿಗೆ ಇದ್ದಾರೆ, ಅವರಿಗೆ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಂದಂತೆಲ್ಲ ಪ್ರೇಕ್ಷಕ ಬಾಂಧವರಿಗೆ ಅಕಾಡೆಮಿಯ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ನೀಡಿ ಈಗ ಪ್ರಾಸ್ತಾವಿಕವಾಗಿ ಗೋಪ್ಯನ ಒಂದೆರಡು ಮಾತು. ನನ್ನ ಆರಾಧ್ಯ ದೇವಿ ಶ್ರೀ ಉಮಾಮೇಶ್ವರಿ ಅಮ್ಮನ ಪಾದಾರ ಚರಣಗಳಿಂದಗಳಿಗೆ ಶಿರಸ ವಂದಿಸ್ತಾ ದಿನನಿತ್ಯ ನಮ್ಮನ್ನು ಕಾಯುವ ಹತ್ತಿರದ ಮಾಕಾಳಿ ಪರಿವಾರ ದೇವಿಗಳ ಪಾದಾರ ಚರಣಗಳಿಂದಗಳಿಗೆ ಶಿರಸ ವಂದಿಸ್ತಾ ವೇದಿಕೆಯಲ್ಲಿರುವ ನನ್ನ ಕಬಡ್ಡಿ ಅಕಾಡೆಮಿಯ ಎಲ್ಲ ಹಿರಿಯ ಕಿರಿಯ ಪದಾಧಿಕಾರಿಗಳಿಗೆ ಗೌರವ ಹೊಂದಿಸ್ತಾ ನಮಗೆ ಈ ಒಂದು ಅಧಿಕೃತ ಕಬಡ್ಡಿ ಕ್ರೀಡಾಗಳನ್ನು ಸಂಘಟಿಸಲು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಈ ಕ್ರೀಡಾಕೂಟವನ್ನು ಸಂಘಟಿಸಲು ಸೌಭಾಗ್ಯ ನಮಗೆ. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಅಧಿಕೃತ ಪಂದ್ಯ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಚಾಂಪಿಯನ್ಶಿಪ್ ಹಾಗೂ ಆಯ್ಕೆ ಪ್ರಕ್ರಿಯೆ. ಇದು ಭಾರತ ದೇಶದ ಒಂದು ಹೈಸ್ಕೂಲ್ ಲೆವೆಲ್ನಲ್ಲಿ ಪ್ರಪ್ರಥಮ ಒಂದು ಅಧಿಕೃತ ಅಂದರೆ ರೆಕಗ್ನೈಸ್ಡ್ ಕಬಡ್ಡಿ ಪಂದ್ಯಾಟ. ಈ ಪಂದ್ಯಾಟದಲ್ಲಿ ಭಾಗವಹಿಸಿದರೆ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾಕ್ಕೆ 500 ರೂಪಾಯಿ ನಾವು ರಿಜಿಸ್ಟರ್ ಮಾಡಬೇಕು. ಕಾರಣ ಯಾಕೆಂದರೆ ಈ 500 ರೂಪಾಯಿ ರಿಜಿಸ್ಟರ್ ಮಾಡೋದು ಅದು ನಾವು ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅವರ ಖಾತೆಗೆ. ಅದರಿಂದ ನಮಗೆ ಯಾವುದೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ ಅದರ ಬಗ್ಗೆ ಸ್ವಲ್ಪ ನಿಮಗೆ ವಿವರಣೆ ಕೊಡ್ತೇನೆ. ಈ ಒಂದು ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ನಾವು ನೀವು ಡಿಸ್ಟಿಕ್ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಸರ್ಟಿಫಿಕೇಟ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ನಿಮಗೆ 8 ವರ್ಷ ನೀವು ಪ್ರಾಯ ಆಗಿದ್ದರೆ 21 ವರ್ಷದವರೆಗೆ ನಿಮಗೆ ಅದರ ಬೆನಿಫಿಟ್ಸ್ ಇದೆ. ಮೊದಲನೇ ಬೆನಿಫಿಟ್ಸ್ ನೀವು NISD ನ್ಯಾಷನಲ್ ಸ್ಕೂಲ್ ಸ್ಪೋರ್ಟ್ಸ್ ಅಥಾರಿಟಿ ಅದರ ಒಂದು ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಅಧಿಕೃತ ನಿಮಗೆ ಈ ಸ್ಕೂಲ್ ಫೆಡರೇಷನ್ ಸರ್ಟಿಫಿಕೇಟ್ ಸಿಕ್ಕಿದ ಕೂಡಲೇ ಆನ್ಲೈನ್ ಅಥವಾ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಡಿಟೇಲ್ಸ್ ಕೊಟ್ಟು ನಿಮ್ಮ ಈ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಿ ನೀವು ಕಳಿಸಿದರೆ ನಿಮಗೆ ವರ್ಷಕ್ಕೆ 6,000 ರಿಂದ 9,000 ವರೆಗೆ ಸ್ಕಾಲರ್ಶಿಪ್ ಸಿಗ್ತದೆ. ಮೊದಲನೇದಾಗಿ ಆ ಬೆನಿಫಿಟ್ಸ್.
ಬಡ ಮಕ್ಕಳಿಗಿರ್ಬೋದು ಯಾರಿಗೆ ಬೇಕಿದ್ದರೂ ಎಜುಕೇಷನ್ ಪ್ಲಸ್ ಸ್ಪೋರ್ಟ್ಸ್ ಇದು ಎರಡಕ್ಕೆ ನಿಮಗೆ ಈ ಸರ್ಟಿಫಿಕೇಟ್ ಸಹಾಯ ಆಗ್ತದೆ. ಮತ್ತು ಈ 500 ರೂಪಾಯಿ ಯಾಕೆ ತೆಗಿತಾರೆ ಅಂದರೆ ನಿಮ್ಮ ಡಿಸ್ಟಿಕ್ಕಿಂದ ಹಿಡಿದು ಒಂದ್ಸಲ ನೀವು ರಿಜಿಸ್ಟ್ರೇಷನ್ ಆದರೆ ಡಿಸ್ಟಿಕ್ಟ್ ಟೀಮಿಗೆ ಹೋಗ್ತೀರಿ, ಸ್ಟೇಟ್ ಚಾಂಪಿಯನ್ಶಿಪ್ಗೆ ಹೋಗ್ತೀರಿ, ಸ್ಟೇಟ್ ಚಾಂಪಿಯನ್ಶಿಪ್ ಸ್ಟೇಟ್ ಸಿಲೆಕ್ಷನ್ಗೆ ಹೋಗ್ತೀರಿ, ಸಿಲೆಕ್ಷನ್ ಅಂದರೆ ನ್ಯಾಷನಲ್ಗೆ ಹೋಗ್ತೀರಿ, ನ್ಯಾಷನಲ್ ಸಿಲೆಕ್ಷನ್ಗೆ ಹೋಗ್ತೀರಿ, ನ್ಯಾಷನಲಿಂದ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಇದೆ ಅಲ್ಲಿ ಸಿಲೆಕ್ಷನ್ಸ್. ಈ ಎಲ್ಲ ಪ್ರಕ್ರಿಯೆಗೆ ನಿಮಗೆ ಒಂದೇ ಸಲ ರಿಜಿಸ್ಟ್ರೇಷನ್. ನೀವು ಇಂಟರ್ನ್ಯಾಷನಲ್ ಹೋಗದಿದ್ದರೂ ಕೂಡ ನಿಮಗೆ 1 ಪೈಸೆ ಕೊಡಲಿಕ್ಕಿಲ್ಲ. ಒಂದು ರಿಜಿಸ್ಟ್ರೇಷನ್ ನೀವು 500 ರೂಪಾಯಿ ಮಾಡಿದರೆ ನಿಮಗೆ ಇಂಟರ್ನ್ಯಾಷನಲ್ ನೀವು ನಿಮ್ಮ ಕೆಪಾಸಿಟಿಯಲ್ಲಿ ನಿಮ್ಮ ಕ್ರೀಡಾ ಎಷ್ಟು ನಿಮಗೆ ಇದಿದೆ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಇಂಟರ್ನ್ಯಾಷನಲ್ ಹೋಗದಿದ್ದರೂ ಕೂಡ ನಿಮಗೆ ಎಲ್ಲ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ನೋಡಿಕೊಳ್ತದೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಇದನ್ನು ಸದುಪಯೋಗಿಸಿಕೊಳ್ಳಲಿಕ್ಕೆ ನಿಮಗೆ ಇದೊಂದು ಅವಕಾಶ. ಯಾರಿಗೂ ಇಂಥ ಒಂದು ಅವಕಾಶ ಸಿಕ್ಕುವುದಿಲ್ಲ. ನಾವು ಕ್ರೀಡೆ ಅಂದರೆ, ಕಬಡ್ಡಿ ಕ್ರೀಡೆ ಅಂದರೆ ಒಂದು ನದಿ ಹರಿಯುವ ಹಾಗೆ, ಯಾರನ್ನು ನಿಮ್ಮನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರ ಬಗ್ಗೆ ಈಗ ದೂರೂ ಇಲ್ಲ, ಯಾರ ಬಗ್ಗೆಯೂ ನಮಗೆ ದೂರುವ ಅಗತ್ಯವಿಲ್ಲ. ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ತೇವೆ. ನಮಗೆ ತಾಯಿ ಶ್ರೀ ಉಮಾಮಹೇಶ್ವರಿಯ ಆಶೀರ್ವಾದದಿಂದ ನಾವು ಯಾವುದು ಗ್ರಹಿಸ್ತೇವೋ ಅದೆಲ್ಲ ನಮಗೆ ಆಗ್ತಾ ಉಂಟು. ಯಾವ ಮಕ್ಕಳು ನಮಗೆ ಅಸ್ಪೃಶ್ಯರಲ್ಲ, ಯಾರು ಬೇಕಾದರೆ ಬಂದು ನಮ್ಮ ಇದರಲ್ಲಿ ಆಡ್ಬೋದು. ನಾವು ಸಹ ಯಾರಿಗೆ ಕ್ರೀಡೆಯಲ್ಲಿ ವಿರೋಧ ಮಾಡೋದಿಲ್ಲ. ನಮ್ಮ ಮಕ್ಕಳು ಸಹ ಎಲ್ಲಿ ಹೋಗಿಯೂ ಆಡ್ಬೋದು, ನಮಗೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಭವಿಷ್ಯ ಅಂದರೆ ಕ್ರೀಡೆಯಲ್ಲಿ ಮಕ್ಕಳು ಬೆಳಿಬೇಕಷ್ಟೇ, ನಮ್ಮ ಜಿಲ್ಲೆಯ ಮಕ್ಕಳು ಬೆಳಿಬೇಕು. ಮೇನ್ ನನ್ನ ಉದ್ದೇಶ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಪ್ರಾಶಸ್ತ್ಯ ಸಿಗಬೇಕು. ಎಲ್ಲ ಯಾವುದೇ ಟೂರ್ನಮೆಂಟ್ ಆದರೂ ಎಲ್ಲ ಕಡೆ ಅವರವರ ಜಿಲ್ಲೆಯಲ್ಲಿ ಅವರವರಿಗೆ ಪ್ರಾಶಸ್ತ್ಯ ಇರ್ತವೆ. ಅವರ ರಾಜ್ಯ ಆಗಲಿ, ಅವರ ದೇಶ ಆಗಲಿ, ಎಲ್ಲ ಆ ಜಿಲ್ಲೆ ಆಗಲಿ, ತಾಲೂಕಾಗಲಿ, ಅವರವರ ತಾಲೂಕಿಗೆ, ಅವರವರ ಜಿಲ್ಲೆಗೆ, ಅವರವರಿಗೆ, ಎಲ್ಲ ಭಾರತ ದೇಶದಲ್ಲಿ ಯಾವ ಕ್ರೀಡೆ ಆಗ್ತದೆ ಅಲ್ಲೆಲ್ಲ ಅವರವರ ತಾಲೂಕು ಮಟ್ಟದಿಂದ ರಾಷ್ಟ್ರ ಮಟ್ಟದವರಿಗೆ, ಅವರವರ ಜಿಲ್ಲೆ, ಅವರವರ ರಾಜ್ಯಕ್ಕೆ ಅವಕಾಶ ಇದೆ. ನಮ್ಮ ಜಿಲ್ಲೆಯಲ್ಲಿ ಏನು ನಮಗೆ ಮಾತ್ರ ಬೇರೆಯವರ ಮಕ್ಕಳು ಆಡಿಸ್ಬೇಕಂದ್ರೆ ಇಷ್ಟು ಒತ್ತಡ? ನಮ್ಮ ಜಿಲ್ಲೆಯ ಮಕ್ಕಳು ಆಡಲಿ, ನಮ್ಮ ಜಿಲ್ಲೆಯ ಮಕ್ಕಳಲ್ಲಿ ಎಷ್ಟೋ ಕೆಪಾಸಿಟಿ ಇರುವ ಮಕ್ಕಳಿದ್ದಾರೆ, ಅವರಿಗೆ ಅವಕಾಶ ಸಿಗಲಿ, ಅವರು ಮುಂದೆ ಬರಲಿ. ಅದೇ ಒಂದು ನಮ್ಮ ಈ ಉಮಾಮಿಶ್ರೀ ಕಬಡ್ಡಿ ಅಕಾಡೆಮಿಯ ಮೂಲ ಉದ್ದೇಶ. ನಮ್ಮ ಜಿಲ್ಲೆಯ ಮಕ್ಕಳು ಬೆಳಿಬೇಕು, ನಮ್ಮ ಜಿಲ್ಲೆಯ ಮಕ್ಕಳು ಹೆಸರು ಮಾಡಬೇಕು, ನಮ್ಮ ಜಿಲ್ಲೆಯ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಆಡಬೇಕು, ನಮ್ಮ ಜಿಲ್ಲೆಯ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ಇಂಥದೆಲ್ಲ ಚಿಂತೆಯನ್ನು ನಾವಿಟ್ಟು ನಮ್ಮ ಈ ಸಂಸ್ಥೆ ಈಗ ಕಾರ್ಯೋತ್ಸವಗುತ್ತಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ತೊಂದರೆ ಬರದ ರೀತಿಯಾಗಿ ನಿಮಗೆ ನಮ್ಮ ಅಕಾಡೆಮಿಯ ಒಟ್ಟಿಗೆ ಇದ್ದು ಯಾರು ಎಲ್ಲ ನಮಗೆ ಅಸ್ಪೃಶ್ಯತೆ ಇಲ್ಲ, ಅವರು ಇವರು ಯಾವುದು ಡಿಸ್ಕ್ರಿಮಿನೇಷನ್ ಇಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಇದರಲ್ಲಿ. ಮತ್ತು ಯಾವುದೇ ಈಗ ನಮ್ಮ ಈಗ ಸಿಲೆಕ್ಷನ್ ಟ್ರಯಲ್ ಆಗಲಿ, ಯಾವುದೇ ಆಗಲಿ, ಯಾರಾದರೂ ಫೋನ್ ಮಾಡಿ ನಮ್ಮ ಮಗು ಇದ್ದಾರೆ ಅಲ್ಲ, ನಮ್ಮ ಅಕಾಡೆಮಿಯ ಸದಸ್ಯ ಯಾರಾದರೂ ಇದ್ದರೆ ಅವರು ನಮ್ಮ ಯಾರಿಗೂ ಅವಕಾಶ ಇಲ್ಲ. ಯಾರಿಗೆ ಕೆಪಾಸಿಟಿ ಇದ್ದರೆ, ಯಾರಿಗೆ ಎಬಿಲಿಟಿ ಇದ್ದರೆ ಖಂಡಿತ ಅವರಿಗೆ ಸಿಲೆಕ್ಷನ್ ಸಿಗ್ತದೆ. ಇದರಲ್ಲಿ ಬೇರೆ ಯಾವುದೇ ಇದಿಲ್ಲ. ಆದ ಕಾರಣ ಈ ಸದುಪಯೋಗಿಸಿ ನಾಳ್ದು 13, 14, 15ಕ್ಕೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ನಮ್ಮ ಇಲ್ಲೇ ನಡೀತದೆ, 3 ದಿವಸ ನಡೀತಾ ಉಂಟು. ಅದಕ್ಕೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಪದಾಧಿಕಾರಿಗಳು ಸಹ ಆಗಮಿಸ್ತಾರೆ. ಒಂದು ಸುವರ್ಣ ಅವಕಾಶ ನಿಮ್ಮ ಜೀವನದಲ್ಲಿ. ಈ ಇದನ್ನು ನೀವು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ಕಾರಣ ಇಂಥ ಒಂದು ಅವಕಾಶ ಯಾವಾಗಲೂ ಸಹ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ. ಆ ಸಿಗುವ ಅವಕಾಶವನ್ನು ಸದ್ಭುತಗೊಳಿಸಿ ನಿಮ್ಮ ಕ್ರೀಡಾ ಜನ ಉಜ್ವಲವಾಗಲಿ ಎಂದು ನಾನು ಹಾರೈಸ್ತಾ ನನ್ನ 2 ಮಾತು ನಡೆಸ್ತೇನೆ. ಈ ಜಿಲ್ಲಾ ಚಾಂಪಿಯನ್ಶಿಪ್ ಆಯ್ಕೆ ಪ್ರಕ್ರಿಯೆಗೆ ಎಂಟಾದಂಥ ಸನ್ಮಾನ ಶ್ರೀ ನೀವು ಕಬಡ್ಡಿ ಫೆಡರೇಷನ್ ಆಗಮಿಸಿದ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡುತ್ತಿದ್ದೇವೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಚಾಂಪಿಯನ್ಶಿಪ್ನ ಈಗ ಉದ್ಘಾಟನಾ ಕಾರ್ಯಕ್ರಮ ಈಶ್ವರಣ್ಣ ದೀಪ ಬಲಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಜಿಲ್ಲಾ ಚಾಂಪಿಯನ್ಶಿಪ್ನ ಉದ್ಯುಕ್ತ ಚಾಲನೆ ದೀಪ ಬೆಳಗಿಸುವ ಮೂಲಕ ಅಕಾಡೆಮಿ ಆಚಾರ್ಯ ಎನ್ ಜೆ ಶೇಖರ್ ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದಾರೆ. ಸುಧೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಓಂ ಶಾಂತಿ ಶಾಂತಿ ಎನ್ನುವ ವೇದ ವಾಕ್ಯದೊಂದಿಗೆ ವೇದ ಘೋಷದೊಂದಿಗೆ ಈ ಒಂದು ಜಿಲ್ಲಾ ಚಾಂಪಿಯನ್ಶಿಪ್ನ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ. ಹಿರಿಯರು ಅಕಾಡೆಮಿಯ ಮಹಾಪೋಷಕರಾದ ಸಮ ಈಶ್ವರ್ ಉಲಾಲ್
ಕೂಡ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ. ಆರಿಸಬೇಕಾಗಿ ನಮ್ಮ ಹಿರಿಯರಾದ ಈಶ್ವರಣ್ಣ ಹತ್ರ ಕೇಳಿಕೊಳ್ತೇವೆ. ತಾಯಿ ಮತ್ತು ಪರಿವಾರ ದೈವಗಳು ಇವರನ್ನು ಮನಸಾರ ಸ್ಮರಣೆ ಮಾಡುತ್ತಾ ಇವತ್ತು ಜಿಲ್ಲಾ ಮಟ್ಟದ ಕಬಡ್ಡಿಯ ಐಕೆಯ ಕಾರ್ಯಕ್ರಮವು ಜರುಗ್ತಾ ಇದೆ. ಬಹುಶಃ ನಮ್ಮ ಈ ಅಕಾಡೆಮಿ ಅಧ್ಯಕ್ಷರು ಬಹಳ ಸವಿವರಾಗಿ ಹೇಳಿದ್ದಾರೆ. ಬಹುಶಃ ಇಂಥ ಒಂದು ಅವಕಾಶ ಸಿಕ್ಕಿರುವುದು ಬಹಳ ಕಷ್ಟ. ಇದನ್ನು ಉಪಯೋಗ ಮಾಡಿಕೊಳ್ಳಬೇಕಾದ್ದು ಯುವಕ ಯುವತಿಗರಿಗೆ ಭಾಳ ಅಗತ್ಯ. ಬಹುಶಃ ಇಂತಹ ಒಂದು ಕಾರ್ಯಕ್ರಮವನ್ನು ಅವರು ಹೇಳಿದಾಗೇ ದೇವರ ಒಂದು ಆಶೀರ್ವಾದದಿಂದ ಈ ಸಂಸ್ಥೆಗೆ ಸಿಕ್ಕಿದೆ. ಆದ್ದರಿಂದ ನೀವೆಲ್ಲರೂ ಭಕ್ತಿಪೂರ್ವಕವಾಗಿ ಕ್ರೀಡೆಯನ್ನು ತಮ್ಮ ಉಸಿರು ಅಂತ ನೆನೆಸಿಕೊಂಡು ತಾವರು ಅದನ್ನು ಉಪಯೋಗಿಸಿಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಅದರಿಂದ ಭಾಳಷ್ಟು ಉಪಯೋಗ ಆಗ್ತದೆ. ನಿಮ್ಮ ವಿದ್ಯೆಯಲ್ಲಿ ಆಗಲಿ ಅಥವಾ ನೀವು ಮಾಡತಕ್ಕಂಥ ಈ ಯಾವ ಸ್ಪೋರ್ಟ್ಸ್ ಕ್ರಿಕೆಟ್ ಕಬಡ್ಡಿಯಲ್ಲಿ ಆಗಲಿ, ಬಹುಶಃ ನಿಮ್ಮ ಮುಂದಿನ ಜೀವನಕ್ಕೆ ಏನು ನೀವು ಐಕ್ಯಾಗಿ ಇವತ್ತು ಹೋಗ್ತೀರಾ, ಈ ಒಂದು ಸರ್ಟಿಫಿಕೇಟ್ನ ಮುಖಾಂತರ ನಿಮಗೆ ಉದ್ಯೋಗಕ್ಕೆ ಕೂಡ ಭಾಳಷ್ಟು ಅವಕಾಶ ಇದೆ. ಆದ್ದರಿಂದ ಪ್ರಾಮಾಣಿಕವಾದಂಥ ಒಂದು ಸೇವೆಯನ್ನು ನೀವು ಮಾಡಿ, ಹೆಸರಿಗೆ ಬೇಕಾಗಿ ನಾವು ಆಡುವುದಲ್ಲ. ಆದರೆ ನಾನು ಕೂಡ ಕಬಡ್ಡಿಯನ್ನು ಬಿಟ್ಟದ್ದು ಹೇಗೆ ಅಂತ ಹೇಳಿದ್ರೆ, ನಾವೊಂದು ಮಳೆಗಾಲದಲ್ಲಿ ಬಹಳಷ್ಟು ಈ ಭಾಗದಲ್ಲಿ ಆಡತಕ್ಕಂಥ ಒಬ್ಬ ದೊಡ್ಡ ಕ್ರಿಕೆಟ್ ಕಬಡ್ಡಿ ಆಟಗಾರ ಜಂಪ್ ಮಾಡಿ ಬಿದ್ದು ಕಾಲಿನ ಇಲ್ಲಿ ನರ ಕಟ್ಟಾಯಿತು. ಇದನ್ನೇ ನೋಡಿಕೊಂಡು ನನಗೆ ಸೆಕೆಂಡ್ ರೌಂಡ್ ಮಾಡಲಿಕ್ಕೆ ರೈಡ್ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಟೀಮು ನಾವು ಬೇಕಾದಷ್ಟು ವ್ಯವಸ್ಥೆಗಳು ನಿಮಗೆ ಇದೆ, ಅದನ್ನು ಉಪಯೋಗ ಮಾಡಿಕೊಡ್ತೀರಾ ನಮಗೆಲ್ಲ ಸಂತೋಷ. ನಿಮಗೆ ಆ ಮಹಾತಾಯಿ ಉಮಾಮಹೇಶ್ವರಿ ಮತ್ತು ಮಹಾಕಾಳಿ ತಾಯಿಯವರು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಬಡ್ಡಿ ಆಟಗಾರರಿಗೆ ಶುಭಾರಿಸಿದಂತ ನಮ್ಮೆಲ್ಲ ಹಿರಿಯರಾದಂಥ ಈಶ್ವರಣ್ಣನಿಗೆ ಆತ್ಮೀಯವಾದಂಥ ಧನ್ಯವಾದ ಸಮರ್ಪಿಸಿದ ಮುಂದಕ್ಕೆ ಈ ಒಂದು ಕಬಡ್ಡಿ ಅಕಾಡೆಮಿಯ ಸಾಧ್ಯತೆ ನಡೆಯುವಂತಹ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾದ ಜಿಲ್ಲಾ ಚಾಂಪಿಯನ್ಶಿಪ್ ನ ಆಯ್ಕೆ ಪ್ರಕ್ರಿಯೆಯ ಮೂಲಕ ನಮ್ಮೆಲ್ಲ ಆಧುನಿ ಮಾಧ್ಯಮಗಳಿಗೆ ಶುಭವನ್ನು ಹಾರೈಸುತ್ತಿದ್ದಾರೆ. ಮೂಲಕ ನಮ್ಮೆಲ್ಲ ವಿದ್ಯಾರ್ಥಿ ಕ್ರೀಡಾಪಟುಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶುಭವನ್ನು ಹಾರೈಸುತ್ತಿದ್ದಾರೆ. ನಮ್ಮೆಲ್ಲ ಅಕಾಡೆಮಿಯ ಚೇರ್ಮನ್ ಅಜಯ್ ಶೇಖರ್, ಅದೇ ರೀತಿ
ದಿನೇಶ್ ಕೆ ಅತ್ತಾವರ, ಈಶ್ವರಲಾಲ್, ಮೋಹನ್ದಾಸ್ ರೈ, ಚಂದ್ರಶೇಖರ್ ರೈ, ದಿನೇಶ್ ರೈ ಕಲ್ಗೆ, ರಘುರಾಮ ಶೆಟ್ಟಿ, ಸುನೀಲ್ ರೈ, ಅಕಾಡೆಮಿ ಅಧ್ಯಕ್ಷ ಗೋಪಿನಾಥ್ ಕಾಪಿಕಾಡ್, ಕಾರ್ಯಾಧ್ಯಕ್ಷರಾದಂಥ ಹಸನಪ್ಪ, ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆ ಇನ್ನು ಕೆಲವು ಕ್ಷಣದಲ್ಲಿ ಈ ಒಂದು ಮೈದಾನದಲ್ಲಿ ಜರುಗಲಿಕ್ಕಿದೆ. ಈಗಾಗಲೇ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ನಮಗಿದ್ದೆ ಇದೆ, ಒಳ್ಳೆ ಕೆಲಸ ಮಾಡಿದರೆ ನಮ್ಗೆ ಯಾವಾಗಲೂ ಅಸ್ತು ಅಂತ ಹೇಳೋದು ನಮ್ಮ ಭಗವಂತ ಮಾತ್ರ. ಮತ್ತೆ ಬೇರೆ ಯಾರು ಇದ್ರೆ ನಾವು ಮಾಡಿದ್ದೆಲ್ಲ ಕೆಟ್ಟದೇ ಕಾಣುತ್ತೆ ಕೆಲವರಿಗೆ, ಅದು ಇದು ನಮ್ಮ ಸಾಂಸಾರಿಕ ವಿಚಾರ ಆಯ್ತು. ಆದರೆ ಕಬಡ್ಡಿ ನಮಗೆ ಬೇಕು, ಕಬಡ್ಡಿಗೆ ನಾವು ಬೇಕಾ ಬೇಡ ಅದು ಡಿಸೈಡ್ ಮಾಡುತ್ತೆ. ಮಕ್ಕಳಿಗೆ ಇವತ್ತು ಒಂದು ಯೋಜನೆ ನಾವು ಮಾಡಬೇಕು ಅಂತ ತೀರ್ಮಾನಿಸಿದ್ದೇವೆ. ಅದು ನಮ್ಮೊಟ್ಟಿಗೆ ಕೈ ಜೋಡಿಸಿದಂಥ ಶೇಖರನ್ ಆಗಲಿ ಅಕಾಡೆಮಿ ಆಗಲಿ, ಇದು ನಮಗೆ ಒಂದು ಬೆನ್ನೆಲುಬು. ಇದು ಉದ್ದೇಶ ಏನಂದ್ರೆ ನಮ್ದು ಒಂದೇ, ಕಬಡ್ಡಿ ಬೆಳೆಸಬೇಕು. ಚಂದ್ರಶೇಖರ ರೈ ಬೆಳಿಬೇಕು, ಗೋಪಿ ಬೆಳಿಬೇಕು ಅಂತ ಏನಿಲ್ಲ, ನಮಗೆ ಕಬಡ್ಡಿ ಬೆಳಿಬೇಕು. ಕಬಡ್ಡಿ ಹೇಗೆ ಬೆಳೆಸಬೇಕು, ಯಾರಿಗೆ ಅರ್ಹತೆ ಅವಕಾಶ ಸಿಕ್ಕೋದಿಲ್ವ ಅವಕಾಶ ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು, ಬೇರೆವೇನಿಲ್ಲ. ಕಬಡ್ಡಿಗೆ ನಾವೊಂದು ಇವಾಗ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಅದು ನಿನ್ನೆ ನಮಗೆ ಒಂದು ಎರಡು ಮೂರು ಫೋನ್ ಬಂತು, ಸರ್ ನೀವೊಂದು ಚಿಕ್ಕ ಮಕ್ಕಳೊಂದು ಇದು ಪ್ರೋ ಮಾಡಿ. ಸರ್ ಪ್ರೋ ಅದು ನಮ್ದಲ್ಲ, ಮಾಡ್ತೇವೆ ಮುಂದಿನ ಯೋಜನೆಯಲ್ಲಿ. ನಮ್ಮದು ಖಂಡಿತ ಇದೆ, ನಾವು ಅಂಡರ್ 16 ಅಂತ ಒಂದು ಟೀಮ್ ಸೆಲೆಕ್ಷನ್ ಮಾಡಿ ಮಾಡುವ ಅಂತ ಒಂದು ಯೋಜನೆ ಇದೆ. ಅದಕ್ಕೆ ಭಗವಂತ ಕೈ ಜೋಡಿಸಿ ಖಂಡಿತ ಮಾಡ್ತೇವೆ ಅಂತೇಳಿ. ಯಾರೋ ಒಬ್ಬ ಹುಡುಗ ನ್ಯಾಷನಲ್ಸ್ ಆಡಿದ, ಅವನು ಇವತ್ತು ಬರ್ತಾನೆ ಅಂತ ನನಗೆ ಫೋನ್ ಮಾಡಿದ್ದೀನಿ. ಆಯ್ತು ಬರಲಿ ಸರ್, ಅವ್ನು ಬರಲಿ, ಅಲ್ಲಿ ನಮ್ಮನ್ನು ಭೇಟಿಯಾಗಲಿ, ಅವನಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಕಬಡ್ಡಿಗೆ ಇದಕ್ಕೆ ನಮ್ಮನ್ನು ಅದನ್ನು ಯಾರು ವಜಾ ಯಾರು ಅಮಾನತು ಮಾಡೋದು ಇನ್ನೊಂದು ಮಾಡೋದು ಯಾರು, ಅವರಿಗೆ ಯಾರಿಗೆ ಅಧಿಕಾರ ಏನಿಲ್ಲ ನೋಡಿ. ನಮಗೆ ಸುಪ್ರೀಂ ಕೋರ್ಟೇ ಆರ್ಡರ್ ಕೊಟ್ಟಿದೆ, ಆಡುವ ಮಕ್ಕಳಿಗೆ ಅವಕಾಶ ಕೊಡಿ. ಅದು ಬಿಟ್ಟು ನಾನು ಅದನ್ನು ನಾವು ಮಾಡ್ತೀನಿ ಇದನ್ನು ಮಾಡ್ತೀನಿ, ಆದರೆ ಇದೇನು ನಮ್ದು ಗೂಟಾಗಿರಿ ಅಲ್ಲ. ಕಬಡ್ಡಿ ಕಬಡ್ಡಿ ಅನ್ನೋದು ಕ್ರೀಡೆಯನ್ನು ಬೆಳೆಸೋದು ಮಾತ್ರ ನಮ್ಮ ಉದ್ದೇಶ. ಕಬಡ್ಡಿಯನ್ನು ಕೊಲ್ಲಿಕ್ಕೆ ಹುಟ್ಟಿದವ್ರು ನಾವಲ್ಲ, ಕಬಡ್ಡಿ ಆಡಿದ್ದೇವೆ ಈಗ ಆಡಿಸ್ತೇವೆ ಅಷ್ಟೇ. ಅದು ಬಿಟ್ಟು ಕಬಡ್ಡಿಗೆ ನೋಡಿ ಇವತ್ತು ಎಷ್ಟೇ ಇಷ್ಟು ಮಕ್ಕಳಿದ್ದಾರೆ, ಇವರನ್ನು ನೋಡಿ ನಮ್ಗೆ ಖುಷಿ ಆಗ್ತಾ ಇದೆ. ನಮಗೆ ನಿಜವಾಗಿದ್ದು ಬೇಡ, ಆದರೆ ಅವರಿಗೆ ನಾವು ಬೇಕು, ಅವ್ರನ್ನ ಕೊಂಡೋಗ್ಬೇಕು, ನಮ್ಮ ಮುಂದಾಳದಿಂದ ಕೊಂಡೋಗ್ಬೇಕು. ಆದ್ದರಿಂದ ಕಬಡ್ಡಿಗೆ ಬೆಳೆಸಿಗೆ ನಾವು ಬೇಕು, ಆದ್ದರಿಂದ ಕಬಡ್ಡಿಗೆ ಬಂದಿದ್ದೇವೆ. ಕಬಡ್ಡಿಗೆ ನಮ್ಮ ಜೀವನ ಅಲ್ಲ, ನಾವು ಜೀವನ ಬೇರೆ ಮಾಡ್ತಾ ಇದ್ದೀವಿ. ನಾವು ಕಬಡ್ಡಿಯಲ್ಲಿ ಕಳ್ಕೊಂಡಿದ್ದೇವೆ, ನಾವು ಹೊಡೆದು ಪಡ್ಕೊಂಡಿದ್ದು ಏನಿಲ್ಲ. ಆದರೆ ಭಗವಂತ ನಮ್ಗೆ ಕೊಟ್ಟಿದ್ದಾರೆ, ಏನಾದರೂ ಒಂದು ಮಾಡು, ಮುಂದೆ ನಾನು ಇದ್ದೇನೆ ಅಂತೇಳಿ. ಅದಕ್ಕೆ ಎಲ್ಲ ಮೊನ್ನೆ ನಮ್ಮ 4 ಮಕ್ಕಳಿದ್ದಾರೆ ನ್ಯಾಷನಲ್ ಸೆಲೆಕ್ಷನ್ ಆಗಿದ್ದಾರೆ, ಆ ಮಕ್ಕಳಿಗೆ ಪ್ರಥಮತವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಫೆಡರೇಷನಿಂದ ಎಷ್ಟು ಮಕ್ಕಳು ಬೆಳಗ್ತಾರಂತ ನೀವೇ ತೀರ್ಮಾನ ಮಾಡಿ. ನಮಗೆ ಬೇಕಾಗಿದ್ದು ನಮ್ಮ ಮಕ್ಕಳನ್ನು ಬೆಳೆಸೋದು ಮಾತ್ರ. ಇವತ್ತು ಪ್ರಥಮತವಾಗಿ ನಮ್ಮ ಉಮೇಶ್ವರ ಅಕಾಡೆಮಿಗೆ ನಾನು ಸಿರಬಾಗಿ ವಂದಿಸ್ತಾ ಇದ್ದೇನೆ. ಈ ಅಕಾಡೆಮಿ ನನ್ನೊಟ್ಟಿಗಿದ್ದಾಗ ನಾನು ಇಷ್ಟು ಮುಂದೆ ಹೋಗ್ಲಿಕ್ಕೆ ಕಾರಣ ಆಯಿತು. ಈ ಅಕಾಡೆಮಿ ನಾನು ಎಂದೂ ಬರೆಯೋದಿಲ್ಲ, ಸ್ಥಾನಮಾನ ಸಿಗುತ್ತೆ ಹೋಗುತ್ತೆ, ಸ್ಥಾನ ಬೇಕಾದ್ರೂ ಸಿಗುತ್ತೆ. ಆದರೆ ಅದನ್ನು 4 ದಿವಸ ಆ ಸ್ಥಾನ ಯಾಕೆ ಕೊಟ್ಟಿದ್ದಾರೆ ಅಂತ ಆಲೋಚನೆ ಮಾಡೋ ಒಂದು ಶಕ್ತಿ ಇದ್ದರೆ ಮಾತ್ರ ಆ ವ್ಯಕ್ತಿತ್ವ ಮಾತ್ರ ಬೆಳೆಸ್ತದೆ, ಇಲ್ಲಾಂದರೆ ವ್ಯಕ್ತಿಗೆ ಈ 1 ಪೈಸೆ ಬೆಲೆ ಕೂಡ ಇಲ್ಲ. ಆದ್ದರಿಂದ ನಮ್ಮ ದೇವದೇವರು ಒಂದೇ, ಮಕ್ಕಳಿಗೆ ಕೂಡ ಅಷ್ಟೇ. ನೀವು ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಕಲಿಯಿರಿ. ಈಗ ನಿಮ್ಮೊಟ್ಟಿಗೆ ಬಂದ ಹುಡುಗಿಯರು ಇರುವರಿ, ಗಂಡು ಮಕ್ಕಳು ನೀವೆಲ್ಲ ಅನಂತ ಮಂದಿರು, ನಿಮ್ಮಲ್ಲಿ ಯಾವತ್ತೂ ಭೇದ ಭಾವ ಬರಬಾರ್ದು. ಒಂದೇ ಉದ್ದೇಶ, ಕಬಡ್ಡಿ ಆಡಬೇಕು, ಕಬಡ್ಡಿ ಬೆಳಿಬೇಕು. ಅದು ಬಿಟ್ಟರೆ ನಿಮ್ಮಲ್ಲಿ ಇನ್ನೇ ಬೇರೆ ಥರದ ಒಂದು ಅಭಿಪ್ರಾಯ ಭೇದ ಬರುವುದು ಅದೆಲ್ಲ ಬರಬಾರ್ದು. ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್. ನಾವು ಮೊನ್ನೆ ಕೂಡ ನಮ್ಮ ಕಾವೇರಿಗೆ ನಾವು ತಂಡ ತಗೊಂಡು, ಒಳ್ಳೆ ತಂಡ ಇತ್ತು ನಮ್ಮದು. ಅಲ್ಲಿ ನಮ್ಮ ಡಾಕ್ಟ್ರ್ ಫ್ರೆಂಡ್ ಸಿಕ್ಕಿದ್ರು, ಅವರು ನಮ್ಮ ಮಕ್ಕಳಿಗೆ ನೋಡಿ ಕಬಡ್ಡಿ ಅಂದರೆ ಎಲ್ಲಿದೆ ಅದೇ, ನಾನು ಗೋಪಿಗೆ ಅಲ್ಲಿ ಊಟ, ಅವರು ಎಲ್ಲಿ ಊಟ ನಾನು ಕೊಡ್ತೇನೆ. ಅದು ನಮಗೆ ಕಬಡ್ಡಿಯಲ್ಲಿ ಸಿಕ್ಕಿದ ಒಂದು ಎಂತ ಹೇಳ್ತಾರೆ ಬಹುಮಾನ. ಅದು ಯಾರಿಗೆ ಸಿಕ್ಕಿದ್ದು, ನಮ್ಮ ಮಕ್ಕಳಿಗೆ. ನಮಗೆ ಎಲ್ಲ ಕಡೆ ಹೋದ್ರೂ ನಮ್ಮ ಜನ ಇದ್ದಾರೆ, ಯಾಕಿದ್ದಾರೆ ನಾವು ಕಬಡ್ಡಿ ನಮಗೆ ಅದು ಕೊಟ್ಟಿದೆ. ಚಂದ್ರಶೇಖರ ಯಾರು, ಗೋಪಿ ಯಾರು, ಇನ್ನೊಬ್ಬ ಯಾರು, ಈಗ ನಮ್ಮ ಹಸನಪ್ಪ ಇದ್ದರು, ಈಗ ಹೋದ್ರೆ ಇಲ್ಲಿ ಹೋಗೋದಿಲ್ಲ. ಅವರು ನಾವೊಂದು 20-30 ವರ್ಷದ ದೋಸ್ತುಗಳು, ಇವತ್ತು ನಿನ್ನೆದಲ್ಲ ಕಬಡ್ಡಿಯಲ್ಲಿ ಈ ಚಡ್ಡಿ ನಮಗೆ ಗೋಸ್ತು ಮಾಡಿದ್ದು ಅಷ್ಟೇ. ಈಗ ಈ ಕಬಡ್ಡಿ ಉಳಿಸಿದ್ದು ಯಾರು, ಈ ಕಬಡ್ಡಿನ ಉಳಿಸಿದ್ದು ನಮ್ಮ ಅಸೋಸಿಯೇಷನ್ ಅಲ್ಲ,
ಇಂಥ ಸಂಘಟನೆ ಉಳಿಸಿದ್ದು. ಈ ಸಂಘಟನೆ ಇದ್ದ ಕಾರಣ ಕಬಡ್ಡಿ ಇದೆ. ಕಬಡ್ಡಿ ಅಸೋಸಿಯೇಷನ್ ಆಗಲಿ, ಈ ಅಸೋಸಿಯೇಷನ್ ಆಗಲಿ, ಇನ್ನೊಂದು ಅಸೋಸಿಯೇಷನ್ ಏನೂ ಮಾಡಿಲ್ಲ. ಅವ್ರು ಯಾರ ಪಾಪ ಯಾರ ಕೈಕಲ್ಲಿ ದುಡ್ಡು ಖರ್ಚು ಮಾಡಿ ಒಂದು ಅಸೋಸಿಯೇಷನ್ ಟೂರ್ನಮೆಂಟ್ ಮಾಡ್ತಾರೆ, ಅಲ್ಲಿ ಟೀಮ್ ಬರಲಿಕ್ಕೆ ಅಲ್ಲಿ ಇವ್ರಿಗೆ ಪರ್ಮಿಷನ್ ಹಣೆ ಕೊಡ್ಬೇಕು ಅಷ್ಟೇ ವಿನ ಇವರು ಡೆವಲಪ್ ಮಾಡಿದ್ದು ಏನಿಲ್ಲ. ಇವತ್ತು ಯಾರಿಗಾದ್ರೂ ಒಂದು ಮಕ್ಕಳಿಗೆ ಅವ್ರು ಎದೆ ತಟ್ಟೆಯಲ್ಲಿ ನಾನು ಜಾಬ್ ಮಾಡಿದ್ದೇನೆ ಅಂತೇಳಿ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಲೈವ್ ಕೊಡಿಬೇಕಾದ್ರೆ ನಾನು ಮಾತಾಡ್ತೀನಿ. ನಾವು ಇವಾಗಲೂ ಒಂದು ಟ್ರೈ ಮಾಡ್ತಿದ್ದೆ ಒಂದು ಹುಡುಗನಿಗೆ, ಇವತ್ತು ನಿನ್ನೆ ಕೂಡ ನಳಿನ್ ಕುಮಾರ್ ಕಟೀಲ್ ಹತ್ರ ಹೋಗಿ ಬೆಳಿಗ್ಗೆ ಫೋನ್ ಮಾಡಿದ್ದೇನೆ ನನಗೆ ಒಂದು ಪೋಸ್ಟರಲ್ಲಿ ಮಾಡಿಕೊಡ್ಬೇಕು ಅಂತೇಳಿ. ಅದು ಯಾರಂತ ವಿಷಯ ನಾನು ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ ಕೇಳಿದ್ದು. ಅದಕ್ಕೋಸ್ಕರ ಕಬಡ್ಡಿಯನ್ನು ಬೆಳೆಸಿ ಉಳಿಸುವ ಆ ದೇವರು ನಮಗೆ ಸದಾ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಅಂತ ಕೈ ಮುಗಿದು ಪ್ರಾರ್ಥಿಸಿದ್ರು. ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ನೀವು ಕಬಡ್ಡಿ ರಿಷ್ಮಂಡ್ಯ ಸಂಸ್ಥೆ ಪ್ರಾರಂಭಗೊಂಡಿದೆ, ಆ ನಿಟ್ಟಿನಲ್ಲಿ ಇವತ್ತು ನೀವು ಕಬಡ್ಡಿ ಫೆಡರೇಷನ್ನ ಕಾನೂನು ಸಲಹೆಗಾರರಾದಂಥ ಸನ್ಮಾನ್ಯ ಶ್ರೀ ಮೋಹನ್ದಾಸ್ ರೈ ಇದ್ದಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳ ಬಗ್ಗೆ ವಿನಂತಿ ಮಾಡಿ ಕೇಳಿರುವ ಗಣ್ಯರೇ, ಇಲ್ಲಿ ಸೇರಿರುವ ಕಬಡ್ಡಿ ಆಟಗಾರರು, ಇಲ್ಲಿ ನೋಡುವಾಗ ಖುಷಿ ಏನಾಗುತ್ತೆ ಅಂತೇಳಿದ್ರೆ ಎಲ್ಲೋ ನಾವು ಮ್ಯಾಟಲ್ಲಿ ನೋಡ್ತಿದ್ದೀವಿ, ಇವತ್ತು ದೇಸಿ ಕಬಡ್ಡಿಯನ್ನು ಇಲ್ಲಿ ನೋಡ್ತಿದ್ದೇವೆ. ಇದು ಖುಷಿಯಾಗಿರೋದು. ಒಂದು ಕಬಡ್ಡಿ ಅಂತೇಳಿದರೆ ಮ್ಯಾಟಿಗೆ ಕೈ ಮುಗಿದಲ್ಲ, ನೆಲಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡುವಂಥ ಒಂದು ಆಟ ಇದ್ದರೆ ಅದು ಕಬಡ್ಡಿ. ಅದು ಇಲ್ಲಿ ಉಮಾಮಹೇಶ್ವರಿ ಅಕಾಡೆಮಿ ಕಬಡ್ಡಿ ಅಕಾಡೆಮಿ ಮಾಡ್ತಿದ್ದಾರಂತೆ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಂಗೆ ಖುಷಿಯಾದ ವಿಚಾರ ಅಂತೇಳಿ, ಜನ ಕಡಿಮೆ ಇರೋ ತೊಂದರೆ ಇಲ್ಲ. ವಿವೇಕಾನಂದ ಹೇಳಿದ್ದಾರೆ ನನಗೆ 10 ಜನ ಸಿಕ್ಕಿದ್ರೆ ಸಾಕು ನಾನು ಭಾರತವನ್ನು ಚೇಂಜ್ ಮಾಡ್ತೇನೆ ಅಂತೇಳಿ. ಇವತ್ತು ಉಮಾಮಹೇಶ್ವರಿ ಅಕಾಡೆಮಿಗೆ ಇಲ್ಲಿ ಕಾಣೋದು ಒಂದು 10 ಜನ ಮಾತ್ರ ಕಾಣೋದು, ಆದರೆ ಇದು ನ್ಯಾಷನಲ್ ಲೆವೆಲಲ್ಲಿ ಒಂದು ಹೆಸರು ಬರ್ತದೆ, ಅದು ಆಗ್ತದೆ, ಹಾಗೇ ಆಗ್ತದೆ. ಇದಕ್ಕೆ ಖಂಡಿತವಾಗಿ ದೇವರ ಸಪೋರ್ಟ್ ಇದೆ. ನಮ್ಮಂಥವ್ರದ್ದು ನಾವು ಕಮಿಟಿಯಿಂದ ಸಪೋರ್ಟ್ ಮಾಡ್ತೇವೆ. ಒಂದು ಕಬಡ್ಡಿ ಪ್ರೇಮಿಯಾಗಿ, ಕಬಡ್ಡಿ ಆಟಗಾರನಾಗಿ ನಾನು ಹೇಳ್ತೇನೆ, ಇಲ್ಲಿಯ ಮಕ್ಕಳು ಇದು ನ್ಯಾಷನಲ್ ಫಿಗರ್ ಆಗ್ತಾರೆ, ಇಂಟರ್ನ್ಯಾಷನಲ್ ಫಿಗರ್ ಆಗ್ತಾರೆ. ಇವತ್ತು ಒಬ್ಬ ಕಮ್ಮಡದ ಶ್ರೀನಿವಾಸ್ ಗೌಡ ಇಂಟರ್ನ್ಯಾಷನಲ್ ಫಿಗರ್ ಆಗುವಾಗ ನಮ್ಮ ಮಕ್ಕಳ ಕ್ಯಾಲಿಕಬಾರ್ದು. ಅದೇ ಒಬ್ಬ ನಿಶಾಂತ್ ಇವತ್ತು ಕಮ್ಮಡದ ಪ್ರೇಮಿಯ ಕಮ್ಮಡ ಪ್ರೇಮಿಯಾಗಿದ್ದವನು ಇವತ್ತು ಇಂಟರ್ನ್ಯಾಷನಲ್ ಫಿಗರ್ ಆಗ್ತಾನೆ. ನಮ್ಮ ಇಷ್ಟು ಹುಡುಗರಿದ್ದಾರೆ, ಯಾಕೆ ಅವಾರ್ಡ್ ಹೊಡಿಬಾರ್ದು? ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಹೊಡೆದು ಒಂದು ಫಿಗರ್ ಆಗಿ ಇದಕ್ಕೆ ದೇವರ ಆಶೀರ್ವಾದ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಇರ್ತದೆ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ರಾಜ್ಯ ರಾಷ್ಟ್ರ ಮಟ್ಟದ ಕಬಡ್ಡಿ, ಅದಕ್ಕೆ ಪೂರ್ವವಾಗಿ ಇವತ್ತು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆ. ರಾಜ್ಯ ಮಟ್ಟದ ಕಬಡ್ಡಿ ಮರೊಂದು ದೊಡ್ಡ ಆಲೋಚನೆಯಲ್ಲಿ ನಮ್ಮ ಚೇರ್ಮನ್ ಅಧ್ಯಕ್ಷರು ಆಲೋಚನೆ ಮಾಡಿದ್ದಾರೆ. ಆ ನಿಟ್ಟಲ್ಲಿ ಇವತ್ತು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆ ಮುಂದಕ್ಕೆ ಪ್ರಕಾಶನ ಅಂದೇಳುವ ದಿನೇಶ್ ರೈ ಕಲ್ಲಿಗಿದ್ದಾರೆ, ಮಾತನಾಡಲಿಕ್ಕೆ ಅವ್ರು ಕಲ್ತಿದ್ದಾರೆ ಈಗ. ಅದಕ್ಕೋಸ್ಕರ ಇವತ್ತೊಂದು ಅವರಿಗೆ ಉದ್ಘಾಟನೆಯ ಧನ್ಯವಾದ ಸಮರ್ಪಣೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ನಮ್ಮೆಲ್ಲ ಹಿರಿಯರು, ನಮ್ಮ ಕ್ರೀಡಾಪಟುಗಳಿಗೆ ಶುಭಾರಿಸಿದಂತ ಈಶ್ವರ್ ನನಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ ಅವರು ಕೂಡ ಆತ್ಮೀಯ ಧನ್ಯವಾದ. ಗ್ರಾಮಾಂತರ ಕಬಡ್ಡಿ ಶಿಕ್ಷಣ ಉಳ್ಳಲಾದ ಅಧ್ಯಕ್ಷರಾದ ಪ್ರಕಾಶನ್ ಎದುರು ಅವರು ಕೂಡ ಆತ್ಮೀಯವಾದ ಧನ್ಯವಾದ. ಅಕಾಡೆಮಿಯ ಕೋಶಾಧಿಕಾರಿ ದಿನೇಶ್ ರೈ ಕಲ್ಲಿಗಿದ್ದರು ಅವರು ಕೂಡ ಆತ್ಮೀಯ ಧನ್ಯವಾದ. ರಘುರಾಮ್ ಶೆಟ್ಟಿ ಅವರು ಕೂಡ ಆತ್ಮೀಯ ಧನ್ಯವಾದ. ನಮ್ಮ ಕಾನೂನು ಸಲಹೆಗಾರರು ಕಬಡ್ಡಿ ಫೆಡರೇಷನ್ ಇನ್ನಷ್ಟು ಅಸ್ತಿತ್ವ ಬೆಳೆಯುವ ನಿಟ್ಟಿನಲ್ಲಿ ಒಬ್ಬ ದೊಡ್ಡ ವಕೀಲ ನ್ಯಾಯವಾದಿ ಆದಂತಹ ಮೋಹನ್ ದಾಸ್ ರೈ ಅವರು ಕೂಡ ಆತ್ಮೀಯವಾದಂತಹ ಧನ್ಯವಾದ. ದಿನಕರ್ ಭಾಗಮಿಲಿದ ಅವರಿಗೆ ಕೂಡ ಆತ್ಮೀಯ ಧನ್ಯವಾದ. ಶೇಖರಣ್ಣನಿಗೆ ಆತ್ಮೀಯ ಧನ್ಯವಾದ. ನಮ್ಮ ಕಾರ್ಯದರ್ಶಿಯಾದ ಸುನೀಲ್ ರೈ ಇದ್ರೆ ಅವರಿಗೆ ಕೂಡ ಆತ್ಮೀಯ ಧನ್ಯವಾದ. ಬಂದಂತ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ, ಅದೇ ರೀತಿ ಈ ಒಂದು ಕ್ರೀಡೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬಂದಂತ ಎಲ್ಲ ಪ್ರೇಕ್ಷಕ ಬಾಂಧವರು ಕೂಡ ಆತ್ಮೀಯ ಧನ್ಯವಾದ ಮಾಡುತ್ತಾ, ನಮ್ಮ ಮಾಧ್ಯಮ ಮಿತ್ರರಾದ ಪುಸ್ತಕಗಳನ್ನ ಬಂಧುಗಳಿಗೆ ಕೂಡ ಆತ್ಮೀಯ ಧನ್ಯವಾದ ಸಮರ್ಪಿಸ್ತಿದ್ದೆವು.